ನಮಸ್ಕಾರ ವೀಕ್ಷಕರೇ, ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಅಕ್ಷತಾ. ಹಳೆಯ ವಾಹನಗಳಿಗೆ ಹೈ ಸೆಕ್ಯೂರಿಟಿ ನಂಬರ್ ಪ್ಲೇಟ್ ಕಡ್ಡಾಯಗೊಳಿಸಿ ಎಂದು ಸಾರಿಗೆ ಇಲಾಖೆ ಆದೇಶ ಹೊರಡಿಸಿತು. ಆದರೆ ಫೆಬ್ರವರಿ 17ಕ್ಕೆ ಕೊನೆ ದಿನಾಂಕವನ್ನು ನಿಗದಿಪಡಿಸಲಾಗಿತ್ತು. ವಾಹನ ಸವಾರರು ಮಾತ್ರ ಈ HSRP ನಂಬರ್ ಪ್ಲೇಟ್ ಅಳವಡಿಕೆಗೆ ಮುಂದಾಗುತ್ತಿಲ್ಲ ಎಂದು ಮತ್ತೆ ಮುಂದಿನ 3 ತಿಂಗಳವರೆಗೆ ಅವಧಿ ವಿಸ್ತರಣೆ ಮಾಡಲಾಗಿದೆ. ಇದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. HSRP ನಂಬರ್ ಪ್ಲೇಟ್ ಅಳವಡಿಕೆಗೆ ವಾಹನ ಸವಾರರಿಗೆ ಗುಡ್ ನ್ಯೂಸ್. ನಂಬರ್ ಪ್ಲೇಟ್ ಕಡ್ಡಾಯಕ್ಕಾಗಿ ಮುಂದಿನ 3 ತಿಂಗಳ ಕಾಲ ವಿಸ್ತರಣೆ. HSRP ನಂಬರ್ ಪ್ಲೇಟ್ ಅಳವಡಿಕೆಯಲ್ಲಿ ವಾಹನ ಸವಾರರ ಗೊಂದಲ. ರಾಜ್ಯದಲ್ಲಿ 2019 ಏಪ್ರಿಲ್ 1ಕ್ಕಿಂತ ಮೊದಲು ನೋಂದಣಿಯಾದ ದ್ವಿಚಕ್ರ, ತ್ರಿಚಕ್ರ, ಲಘು ಮೋಟಾರು ವಾಹನಗಳು, ಪ್ರಯಾಣಿಕ ಕಾರುಗಳು, ಮಧ್ಯಮ ಭಾರಿ ವಾಣಿಜ್ಯ ವಾಹನಗಳು ಸೇರಿದಂತೆ ಟ್ರೈಲರ್, ಟ್ರ್ಯಾಕ್ಟರ್ಗಳ ನಂಬರ್ ಪ್ಲೇಟ್ಗಳನ್ನು ಅತಿ ಸುರಕ್ಷಿತ ಫಲಕಗಳನ್ನಾಗಿ ಅಳವಡಿಸುವುದನ್ನು ಕಡ್ಡಾಯಗೊಳಿಸಿ ಸಾರಿಗೆ ಇಲಾಖೆ ಆದೇಶ ಹೊರಡಿಸಿದೆ. ಆದರೆ ವಾಹನ ಸವಾರರು ಯಾಕೋ ಈ HSRP ನಂಬರ್ ಪ್ಲೇಟ್ ಅಳವಡಿಕೆಗೆ ಹಿಂದೇಟು ಹಾಕ್ತಿದ್ದಾರೆ ಎನ್ನಲಾಗ್ತಿದೆ. ಯಾಕಂದರೆ ಮೊದಲು ನವೆಂಬರ್ 17ರವರೆಗೆ ಗಡುವನ್ನು ನೀಡಲಾಗಿತ್ತು. ಬಳಿಕ ಅದನ್ನು ಫೆಬ್ರವರಿ 17ರವರೆಗೆ ವಿಸ್ತರಣೆ ಮಾಡಲಾಗಿತ್ತು. ಆದರೆ ಇದುವರೆಗೂ 12 ಲಕ್ಷ ವಾಹನಗಳಿಗೆ ಮಾತ್ರ ನಂಬರ್ ಪ್ಲೇಟ್ ಅಳವಡಿಕೆ ಆಗಿರುವುದರಿಂದ ಇನ್ನು 5 ದಿನಗಳ ಒಳಗಾಗಿ 1.88 ಕೋಟಿ ವಾಹನಗಳಿಗೆ ನಂಬರ್ ಪ್ಲೇಟ್ ಅಳವಡಿಸುವುದು ಅಸಾಧ್ಯ ಎಂದು ಸಾರಿಗೆ ಇಲಾಖೆ ಈ ಗಡುವನ್ನು ವಿಸ್ತರಣೆ ಮಾಡಿದೆ. ಇನ್ನು ಈ ಹಿಂದೆ ಹೈ ಸೆಕ್ಯೂರಿಟಿ ಪ್ಲೇಟ್ ಅಳವಡಿಕೆ ಇದೊಂದು ಹಗರಣ, ಹಗಲು ದರೋಡಿಯಾಗಿತ್ತು. ನಂಬರ್ ಪ್ಲೇಟ್ ಅನ್ನ ಎಲ್ಲಿ ಬೇಕಾದರೂ ಕಿತ್ತು ಎಸೆಯಬಹುದು. ಸಾರಿಗೆ ಇಲಾಖೆಯ ಈ ಆದೇಶ ಸರಿಯಲ್ಲ ಎಂದು ಸರ್ಕಾರದ ವಿರುದ್ಧ ಖಾಸಗಿ ವಾಹನ ಮಾಲೀಕರು ಆಕ್ರೋಶವನ್ನ ಹೊರಹಾಕಿದ್ರು. ಇದೀಗ ಈ HSRP ನಂಬರ್ ಪ್ಲೇಟ್ ಬಗ್ಗೆ ಮೊದಲು ಸರ್ಕಾರ ವಾಹನ ಮಾಲೀಕರಿಗೆ ಅರಿವು ಮೂಡಿಸುವಂತಹ ಕೆಲಸವನ್ನ ಮಾಡಬೇಕಿತ್ತು. ಇದರಲ್ಲಿ ಮೊದಲಿಗೆ ಸರ್ಕಾರಕ್ಕೆ ಗೊಂದಲವಿದೆ, ಇನ್ನು ವಾಹನ ಮಾಲೀಕರಿಗೂ ಗೊಂದಲವಿದೆ ಎಂದಿದ್ದಾರೆ. ಜೊತೆಗೆ ಆನ್ಲೈನ್ ಮೂಲಕ ಈ HSRP ನಂಬರ್ ಪ್ಲೇಟ್ ಬುಕ್ ಮಾಡಿ ಅಳವಡಿಸಬೇಕು ಎಂದು ಹೇಳುತ್ತಿರುವ ಸರ್ಕಾರದ ಈ ನಿರ್ಧಾರದಿಂದಾಗಿ ವಾಹನ ಸವಾರರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಆನ್ಲೈನ್ ಫೇಕ್ ಅಕೌಂಟ್ ಹೆಚ್ಚಾಗಿ ಜನರು ಅದರಲ್ಲಿ ಹಣ ಕಳೆದುಕೊಂಡು ಕಂಗಾಲಾಗಿದ್ದಾರೆ. ಇದನ್ನು ಗಮನಿಸಿದ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿಯವರು ಮತ್ತೆ 3 ತಿಂಗಳ ಅವಧಿಯನ್ನು ವಿಸ್ತರಣೆ ಮಾಡಿರೋದು ವಾಹನ ಸವಾರರಿಗೆ ಕೊಂಚ ರಿಲೀಫ್ ಸಿಕ್ಕಂತಾಗಿದೆ. ಏನಿದು ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಅನ್ನೋದು ಕೇಂದ್ರ ಸರ್ಕಾರದ ಒಂದು ಎಲ್ಲ ಸಾರ್ವಜನಿಕರಿಗೆ ಮತ್ತು ಸಾರ್ವಜನಿಕ ವಲಯದಲ್ಲಿ ಏನು ಅನಾಹುತಗಳು ಅಥವಾ ಯಾವುದು ಫ್ರಾಡ್ ಆಗಬಾರ್ದು ಅಂತ ಹೇಳಿಬಿಟ್ಟು ಒಂದು ಮಹತ್ವಾಕಾಂಕ್ಷೆ ಯೋಜನೆಯನ್ನು ಜಾರಿಗೆ ತಂದಿದೆ. ಆದರೆ ಇದು 2019 ಇಸವಿಯಿಂದ ಈಚೆಗೆ ಯಾವುದು ಹೊಸ ವಾಹನಗಳಿಗೆ ಹೊರತುಪಡಿಸಿ ಹಳೆದಕ್ಕೂ ಮಾಡ್ಕೊಬೇಕು ಅಂತ ಈ ನಿರ್ಣಯ ಅಂತೂ ತಗೊಂಡಿದೆ. ಆದರೆ ಇಲ್ಲಿ ಸಾರಿಗೆ ಇಲಾಖೆ ಎಲ್ಲೋ ಒಂದು ಕಡೆ ಇದನ್ನು ಅನುಷ್ಠಾನ ಥರದಲ್ಲಿ ಎಡುತ್ತಾ ಇದೆ ಜಾರಿಗೊಳಿಸೋದ್ರಲ್ಲಿ. ಹಾಗೆಂದರೆ ಇದುವರೆಗೂ ನವೆಂಬರ್ 17 ಇದಕ್ಕೆ ಕಡೆ ದಿನಾಂಕ ಅಂತ ಘೋಷಣೆ ಮಾಡಲಾಗಿತ್ತು. ಈಗ ಅದನ್ನು ಫೆಬ್ರವರಿ 17ರವರೆಗೂ ಅಂತ ಮತ್ತೆ ಇನ್ನೊಂದು ಸಲ ಮುಂದುವರಿಸ್ತು. ಮತ್ತೆ ಈಗ ಇನ್ನ 3 ತಿಂಗಳು ಗಡುವು ಕೊಟ್ಟಿದೆ. ಇದು ವಾಹನ ಸವಾರರಿಗೆ ಒಂದು ಖುಷಿಯಾದ ಸಂಗತಿ. ಆದರೆ ಆ ಅನುಷ್ಠಾನದಲ್ಲಿ ಎಲ್ಲಿ ಮಾಡಿಸ್ಕೊಬೇಕು, ಹೇಗೆ ಮಾಡಿಸ್ಕೊಬೇಕು, ಅದರ ಲಾಭಗಳೇನು, ಮತ್ತು ಅದು ಒಂದು ಸಲ ಕಳೆದೋದ್ರೆ ಮತ್ತೆ ಅದರಿಂದ ನಮಗಾಗೋ ನಷ್ಟ ಏನು, ಇದು ಸಾರ್ವಜನಿಕರಿಗೆ ಬಹಳ ಅನಾನುಕೂಲ ಆಗ್ತಾಯಿದೆ. ಮತ್ತು ಆ ನಂಬರ್ ಕೋಡಲ್ಲೂ ಅಷ್ಟೇ, ಅವ್ರಿಗೆ ಯಾವುದೋ ಒಂದು ಸರ್ವರ್ ಇಡೀ ದಿನ ಅವರು ಪ್ರಯತ್ನ ಪಟ್ಟರು ಆ ಸರ್ವರ್ಗೆ ಹ್ಯಾಕ್ ಇದು ನೋಂದಣಿ ಆಗೋಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಇಡೀ ದಿನ ಆ ಸರ್ವರ್ ಬ್ಯುಸಿ ಇರುತ್ತೆ. ಒಟ್ಟಾರೆ ನಂಬರ್ ಪ್ಲೇಟ್ ತಯಾರಿಕೆಗೆ ಕೇವಲ 6 ಕಂಪನಿಗಳಿಗೆ ಮಾತ್ರ ಸರ್ಕಾರ ಅನುಮತಿ ನೀಡಿದೆ. ಇದರ ಬಗ್ಗೆ ವಾಹನ ಸವಾರರಿಗೆ ಸರಿಯಾದ ಮಾಹಿತಿ ಸಿಗದೆ ಗೊಂದಲಕ್ಕೀಡಾಗಿದ್ದರಿಂದ ನಂಬರ್ ಪ್ಲೇಟ್ ಅಳವಡಿಕೆಯಲ್ಲಿ ವಿಳಂಬವಾಗ್ತಿದೆ. ಮುಂದಿನ ದಿನಗಳಲ್ಲಿ ಸರ್ಕಾರ ಇದರ ಬಗ್ಗೆ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಚಂದ್ರಶೇಖರ್ ಯಲಬುರ್ತಿ, ಅಶ್ವವೇಗ ನ್ಯೂಸ್, ಬೆಂಗಳೂರು.